ಅಲ್ಲಾಹ್ ಇಷ್ಟಪಟ್ಟ ರೀತಿಯಲ್ಲಿ ಪ್ರವಾದಿ ಇಬ್ರಾಹಿಂ ಅವರು ತನ್ನ ಪುತ್ರ ಇಸ್ಮಾಯಿಲ್ ಅವನನ್ನೇ ಬಲಿ ಕೊಡೋದಕ್ಕೆ ಮುಂದಾಗ್ತಾರೆ. ಅದರಿಂದ ಸಂತುಷ್ಟರಾದಂತಹ ಅಲ್ಲಾಹ್ ನೀನು ಮಗನನ್ನೇ ಬಲಿ ಕೊಡೋದಕ್ಕೆ ಮುಂದಾಗಿರುವುದು ದೊಡ್ಡ ತ್ಯಾಗ, ನಿನ್ನ ನಿಷ್ಠೆಗೆ ಮೆಚ್ಚಿದ್ದೇನೆ. ನೀನು ಮಗನನ್ನು ಬಲಿ ಕೊಡುವಂಥದ್ದು ಬೇಡ, ಅದರ ಬದಲಿಗೆ ಪ್ರಾಣಿಯನ್ನು ಬಲಿ ಕೊಟ್ಟರೆ ಸಾಕು ಅನ್ನುವಂತಹ ಮಾತನ್ನು ಹೇಳಿ ಅವರಿಗೆ ಆಶೀರ್ವಚನವನ್ನು ಕೊಡ್ತಾರೆ. ಹಾಗಾಗಿನೇ ತ್ಯಾಗದ ಪ್ರತೀಕವಾಗಿ ಪ್ರತಿ ವರ್ಷ ಬಕ್ರೀದ್ ಹಬ್ಬವನ್ನು ಮುಸಲ್ಮಾನರು ಆಚರಣೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರಾಣಿಯನ್ನು ಬಲಿ ಕೊಡ್ತಾ ಇದ್ದಾರೆ. ಇದು ಬಕ್ರೀದ್ ಹಬ್ಬದ ಬಗ್ಗೆ ಇರುವಂತಹ ಹಿನ್ನೆಲೆ. ಹಾಗೆಯೇ ಮುಸ್ಲಿಮರು ಹೇಗಾಗಿ ಹಸಿರು ಬಣ್ಣವನ್ನೇ ಬಳಕೆ ಮಾಡ್ತಾರೆ ಅನ್ನುವುದನ್ನು ಕೂಡ ಹಿಂದೂಗಳು ಬಳಸುವಂತಹ ಕೇಸರಿ ಬಣ್ಣದ ಜೊತೆ ತುಲನೆಯನ್ನು ಮಾಡ್ತಾ ಹೋಗ್ಬೋದಾಗಿದೆ. ಅಂದಾಗೆ ಈ ಮುಸ್ಲಿಂ ಧರ್ಮ ಅಂದರೆ ಇಸ್ಲಾಮಿಕ್ ಧರ್ಮ ಹುಟ್ಟಿದ್ದು ಅರಬ್ನ ಮರಳುಗಾಡಿನ ಪ್ರದೇಶದಲ್ಲಿ. ಮರಳುಗಾಡು ಅಂದರೆ ಅಲ್ಲಿ ಹಸಿರು ಇರೋದೇ ಇಲ್ಲ. ಹೀಗಾಗಿಯೇ ಹಸಿರು ಬಳಸುವಂಥದ್ದು ಆ ಮರಳುಗಾಡಿನಲ್ಲಿ ಶುರು ಆಗಿತ್ತು. ಅಂದರೆ ಪ್ರವಾದಿ ಮೊಹಮ್ಮದ್ ಅವರ ತಂಡದವರು ಮರಳುಗಾಡಿನಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಹಸಿರನ್ನು ಬಳಸ್ತಾ ಇದ್ದರು. ಹಾಗೆ ಹಸಿರನ್ನು ಬಳಸುತ್ತಾ ಇದ್ದುದರ ಮುಂದುವರಿಕೆಯ ಭಾಗವಾಗಿಯೇ ಅದು ಇಸ್ಲಾಂ ಧರ್ಮೀಯರ ಬಣ್ಣವಾಗಿ ರೂಪವನ್ನು ಪಡೆದುಕೊಂಡಿದೆ. ಹೀಗಾಗಿಯೇ ಇವತ್ತು ಕೂಡ ಹಸಿರು ಮುಸ್ಲಿಮರ ಧರ್ಮವನ್ನು ಪ್ರತಿನಿಧಿಸುವಂತಹ, ಅದು ಜೀವನ ಮತ್ತು ಪ್ರಕೃತಿಯನ್ನು ಪ್ರತಿನಿಧಿಸುವಂತಹ ಬಣ್ಣವಾಗಿಯೂ ಕೂಡ ಇದೆ. ಹಿಂದೂಗಳು ಬಳಸುವಂತಹ ಕೇಸರಿಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಈ ಕೇಸರಿ ಅನ್ನೋದು ಬೆಂಕಿಯನ್ನು, ಸೂರ್ಯೋದಯವನ್ನು ಮತ್ತು ಸೂರ್ಯಾಸ್ತವನ್ನು ಪ್ರತಿನಿಧಿಸುವಂಥದ್ದು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮತ್ತು ಸಂತರುಗಳು ಓಡಾಡುವಾಗ ಕೈಯಲ್ಲಿ ಬೆಂಕಿಯನ್ನು ಹಿಡಿದುಕೊಂಡು ಓಡಾಡ್ತಾ ಇದ್ದರು. ಅದು ಅನಿವಾರ್ಯ ಕೂಡ ಆಗಿತ್ತು. ಆದರೆ ಆ ರೀತಿ ಬೆಂಕಿ ಹಿಡಿದುಕೊಂಡು ಓಡಾಡುವುದು ಕಷ್ಟ ಆಗಿದ್ದರಿಂದ ಅದರ ಬದಲಿಯಾಗಿ ಕೇಸರಿ ಅಂಥದ್ದನ್ನು ಹಿಡಿದುಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಆಚೆಗೆ ಕೇಸರಿ ಅನ್ನೋದು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಆಗ್ಬಿಡ್ತದೆ. ಅಂದಾಗೆ 14ನೇ ಶತಮಾನದಲ್ಲಿ ಬಗ್ಯ ಅಥವಾ ಬೇರೆ ಬೇರೆ ಹೆಸರಿನಿಂದ ಈ ಕೇಸರಿಯನ್ನು ಕರೆಯಲಾಗ್ತಿತ್ತು. ಈ ಹಿಂದೂ ಋಷಿಮುನಿಗಳು ಬಳಸುತ್ತಿದ್ದಂತಹ ಕೇಸರಿಯನ್ನು ಮರಾಠರ ಆಳ್ವಿಕೆಯ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಬಳಸುವುದಕ್ಕೆ ಶುರು ಮಾಡಿಕೊಂಡರು. ಅದನ್ನು ರಜಪೂತರು ಕೂಡ ಮುಂದುವರಿಸಿದರು. ಅದರ ಮುಂದುವರಿದ ಭಾಗವಾಗಿಯೇ ಕೇಸರಿ ಅನ್ನೋದು ಹಿಂದೂಗಳ ಬಣ್ಣವಾಗಿ ಮಾರ್ಪಟ್ಟಿದೆ. ಹಾಗೆಯೇ ಶಾಂತಿಯ ದ್ಯೋತಕವಾಗಿರುವಂತಹ ಬಿಳಿ ಬಣ್ಣವನ್ನು ಕೂಡ ಕ್ರಿಶ್ಚಿಯನ್ನರು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದರು. ಆ ಶಾಂತಿಯ ದ್ಯೋತಕವಾಗಿರುವ ಬಿಳಿ ಇವತ್ತಿಗೂ ಕೂಡ ಕ್ರಿಶ್ಚಿಯನ್ನರ ಹೆಚ್ಚಾಗಿ ಬಳಸುವಂತಹ ಬಣ್ಣ ಆಗಿದೆ. ವಿಶೇಷ ಏನು ಅಂತಂದರೆ ಈ ಕೇಸರಿ, ಬಿಳಿ, ಹಸಿರು ಈ ಮೂರನ್ನು ನಮ್ಮ ರಾಷ್ಟ್ರಧ್ವಜ ಹೊಂದಿದೆ. ಅದು ಎಲ್ಲ ಧರ್ಮಗಳ ನಡುವೆ ಸಾಮರಸ್ಯತೆ, ಸಮನ್ವಯತೆ ಮತ್ತು ಏಕತೆ ಇರುವುದರ ಪ್ರತೀಕವಾಗಿಯೂ ಕೂಡ ನಮ್ಮ ರಾಷ್ಟ್ರಧ್ವಜ ಅಂದರೆ ತ್ರಿವರ್ಣ ಧ್ವಜ ಇದೆ. ಅಂದಾಗೆ ಈ ಹಸಿರು, ಕೇಸರಿ, ಬಿಳಿ ಬಣ್ಣಗಳ ವಿಚಾರವನ್ನು ಮತ್ತು ಬಕ್ರೀದ್ ಆಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿಯಾದ ನಂತರ ಈ ಬಕ್ರೀದ್ ಸಮಯದಲ್ಲಿ ರಾಷ್ಟ್ರದಾದ್ಯಂತ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವಂತಹ ಮಾತನ್ನು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದಾಗೆ ಈ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವಂತಹ ಭರವಸೆಯನ್ನು ಕಳೆದ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲೇ ಭಾರತೀಯ ಜನತಾ ಪಕ್ಷ ಕೊಟ್ಟಿತ್ತು. ಆದರೆ 4 ವರ್ಷಗಳ ಅವಧಿಯಲ್ಲಿ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಲೇ ಇಲ್ಲ. ಈಗ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಹತ್ತಿರ ಆಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಆ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವ ಮಾತನ್ನು ಆಡಿದ್ದಾರೆ. ಅದರ ಬೆನ್ನಲ್ಲೇ ಕಾನೂನು ಆಯೋಗ ಕೂಡ ತಾನು ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತಹ ಕಾರ್ಯವನ್ನು ಚುರುಕುಗೊಳಿಸ್ತಾ ಇದೆ.
ಅಂದಾಗೆ ಆಂಗ್ಲರು ಭಾರತವನ್ನು ಆಳುತ್ತಿದ್ದಂತಹ ಸಂದರ್ಭದಲ್ಲಿಯೇ ಅವರು ಕಾನೂನುಗಳನ್ನು ಮಾಡಿದರು. ಆ ಸಂದರ್ಭದಲ್ಲೇ ಅವರು ಆಯಾ ಧರ್ಮಗಳಿಗೆ ಅನ್ವಯವಾಗುವ ರೀತಿಯಲ್ಲಿ, ಅಂದರೆ ಆ ಧರ್ಮಗಳಲ್ಲಿ ಆಚರಣೆಯಲ್ಲಿ ಇದ್ದಂತಹ ರೂಢಿ ಸಂಪ್ರದಾಯಗಳನ್ನು ಆಧರಿಸಿಯೇ ಬೇರೆ ಬೇರೆ ರೀತಿಯ ಕಾನೂನು ರೂಪಗಳನ್ನು ಕೊಟ್ಟರು. ಅದರ ಪರಿಣಾಮವಾಗಿಯೇ ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆ ಪ್ರತ್ಯೇಕವಾದಂತಹ ಕಾನೂನುಗಳು ಅಸ್ತಿತ್ವದಲ್ಲಿ ಇವೆ. ಅಂದಾಗೆ ಈ ರೀತಿ ಪ್ರತ್ಯೇಕವಾಗಿ ಕಾನೂನು ಇರುವಂಥದ್ದು ಕೇವಲ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರ, ಅದು ಅಪರಾಧ ಮತ್ತು ಶಿಕ್ಷೆಗೆ ಸಂಬಂಧಪಟ್ಟಂತೆ ಅನ್ವಯ ಆಗೋದಿಲ್ಲ. ಅಂದರೆ ಮುಸ್ಲಿಮರ ವೈಯಕ್ತಿಕ ಕಾನೂನುಗಳು ಬಹುತೇಕವಾಗಿ ಶರಿಯತ್ತನ್ನು ಆಧರಿಸಿ ಇರುವಂಥವು. ಖಾಸಗಿ ಅಥವಾ ವೈಯಕ್ತಿಕ ಕಾನೂನುಗಳು ಏನಪ್ಪ ಅಂದರೆ ಅದು ವಿವಾಹ, ವಿಚ್ಛೇದನ, ಆಸ್ತಿ ಹಂಚಿಕೆ, ದತ್ತಕ ತೆಗೆದುಕೊಳ್ಳುವಂಥದ್ದು, ಆಸ್ತಿ ಮಾರಾಟ ಮಾಡುವಂಥದ್ದು. ಇಂತಹ ಖಾಸಗಿ ಅಂದರೆ ನಾಗರಿಕ ಅಥವಾ ಸಿವಿಲ್ ರೂಪದ ಅಂಶಗಳನ್ನು ಹೊಂದಿರುವಂಥವು ಅನ್ನೋದು. ಈ ನಾಗರಿಕ ಸಂಹಿತೆಗಳು ನಮ್ಮ ಸಂವಿಧಾನದ ಅನುಸಾರವೇ ಹಿಂದೂ ಮತ್ತು ಮುಸ್ಲಿಮರಿಗೆ ಬೇರೆ ಬೇರೆ ರೀತಿಯಲ್ಲಿ ಇವೆ. ಅಂದರೆ ಮುಸ್ಲಿಮರು ತಮ್ಮ ಧರ್ಮಕ್ಕೆ ಅನುಸಾರವಾಗಿ ಈ ಸಿವಿಲ್ ಕಾನೂನುಗಳನ್ನು ಅನುಸರಿಸಬಹುದಾಗಿದೆ. ಆದರೆ ಸಂವಿಧಾನದ ರೀತಿಯ ಹಿಂದೂ, ಜೈನರು, ಬೌದ್ಧರು ಇವರೆಲ್ಲರಿಗೂ ಕೂಡ ಒಂದೇ ರೀತಿಯ ನಾಗರಿಕ ಸಂಹಿತೆ ಇದೆ. ಹೀಗಾಗಿಯೇ ಎಲ್ಲರಿಗೂ ಕೂಡ ರಾಷ್ಟ್ರದಲ್ಲಿ ಏಕ ರೀತಿಯ ನಾಗರಿಕ ಸಂಹಿತೆ ಇರಬೇಕು ಅನ್ನುವ ಮಾತು ಈಗಿನದೇನೂ ಅಲ್ಲ, ಅದು ಅತಿ ಪ್ರಾಚೀನ ಕಾಲದಿಂದಲೂ ಕೂಡ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲೂ ಅದರ ಬಗ್ಗೆ ಚರ್ಚೆ ಇತ್ತು, ಸ್ವಾತಂತ್ರ್ಯ ನಂತರದಲ್ಲೂ ಅಂತಹ ಚರ್ಚೆಗಳು ಇದ್ದೇ ಇವೆ. ಅಲ್ಲದೇ ಲೋಕಸಭೆಯಲ್ಲೂ ಕೂಡ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದರ ಬಗ್ಗೆ ಮಸೂದೆಗಳು ಮಂಡನೆಯಾಗಿ ತಕ್ಷಣದಲ್ಲೇ ವಾಪಸ್ ಪಡೆದುಕೊಂಡಿರುವಂತಹ ಉದಾಹರಣೆಗಳು ಕೂಡ ಇವೆ. ಈಗ ಲೋಕಸಭಾ ಚುನಾವಣೆ ಮುಂದೆ ಇರುವುದರ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿಯ ವಿಚಾರವನ್ನು ಮುಂದಕ್ಕೆ ತಂದಿದ್ದಾರೆ. ಅದರ ಮೂಲಕ ಮತಗಳನ್ನು ಕ್ರೋಢೀಕರಿಸಿಕೊಳ್ಳುವಂತಹ ಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವಂತಹ ಆರೋಪಗಳು ಒಂದು ವರ್ಗದಿಂದ, ಅಂದರೆ ಮುಸ್ಲಿಮೇತರ ವರ್ಗದಿಂದ ದೊಡ್ಡ ಮಟ್ಟದಲ್ಲೇ ಕೇಳಿಬರ್ತಾ ಇದೆ. ಇದಕ್ಕೆ ಮುಸ್ಲಿಂ ಮುಖಂಡರುಗಳು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಅವರು ತಮ್ಮ ವೈಯಕ್ತಿಕ ವಿಚಾರಗಳು, ಅಂದರೆ ವೈಯಕ್ತಿಕ ಹಕ್ಕುಗಳು, ಆಸ್ತಿ ಹಕ್ಕುಗಳು, ವೈವಾಹಿಕ ಹಕ್ಕುಗಳ ಕುರಿತಂತೆ ನಮ್ಮ ಧರ್ಮದ ಅನುಸಾರವೇ ನಡ್ಕೊಳ್ಳುವುದಕ್ಕೆ ಅವಕಾಶ ಇರುವುದನ್ನೇ ಮುಂದುವರಿಸಬೇಕು. ಇದು ಹಿಂದೂ ಕಾನೂನಿನಲ್ಲಿ ಇರುವಂತಹ ರೀತಿಯಲ್ಲಿ ನಮಗೆ ಅನ್ವಯ ಆಗೋದು ಬೇಡ ಅನ್ನುವಂತಹ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿನೇ ಇದು ತೀವ್ರ ಚರ್ಚೆಗೆ ಅಥವಾ ವಿವಾದಕ್ಕೆ ಈಡಾಗಿರುವಂತಹ ವಿಚಾರವಾಗಿ ಮಾರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲೇ ನೋಡ್ತಾ ಹೋದರೆ ರಾಷ್ಟ್ರಕ್ಕೆ ಏಕರೂಪದ ನಾಗರಿಕ ಸಂಹಿತೆ ಇರಬೇಕಾ ಬೇಡವಾ ಅನ್ನೋದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗಬೇಕಾದಂತಹ ವಿಚಾರವೇ ಆಗಿದೆ. ಈ ಏಕರೂಪ ನಾಗರಿಕ ಸಂಹಿತೆಯ ಒಂದು ಭಾಗವಾಗಿ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಕೊಟ್ಟಿದ್ದಂತಹ ವಿಶೇಷ ಸ್ಥಾನಮಾನಗಳನ್ನು ರದ್ದು ಮಾಡಲಾಗಿದೆ. ತ್ರಿವಳಿ ತಲಾಕ್ ಅಂತಹ ಪದ್ಧತಿಗೆ ಮಂಗಳ ಹಾಡಲಾಗಿದೆ. ಹಾಗೆಯೇ ಬೇರೆ ಬೇರೆ ರೀತಿಯ ಒಂದಲ್ಲ ಒಂದು ಕ್ರಮಗಳನ್ನು ಏಕರೂಪದ ನಾಗರಿಕ ಸಂಹಿತೆ ಜಾರಿಗೊಳಿಸುವುದರ ಒಂದು ಅಂಗವಾಗಿಯೇ ಈಗಾಗಲೇ ಜಾರಿಗೆ ತಂದಿರುವಂಥದ್ದನ್ನು ಕೂಡ ನಾವು ಮರೆಯಬಾರದು. ಈಗ ಆಸ್ತಿ ಹಕ್ಕು, ದತ್ತಕ, ವಿಚ್ಛೇದನ, ವಿವಾಹ ಇತ್ಯಾದಿ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಶರಿಯತ್ತನ್ನು ಆಧರಿಸಿ ಇರುವಂತಹ ಮುಸ್ಲಿಮರ ಕಾನೂನುಗಳು ಕೂಡ ಈಗ ರಾಷ್ಟ್ರದಾದ್ಯಂತ ಏಕರೂಪದ ನಾಗರಿಕ ಸಂಹಿತೆಯ ಅಡಿಯಲ್ಲಿಯೇ ಬರಬೇಕು ಅನ್ನುವಂಥದ್ದೇ ಇದರ ಒಟ್ಟಾರೆ ತಿರುಳಾಗಿದೆ. ಹೀಗಾಗಿಯೇ ಕಾನೂನು ಆಯೋಗ ಈಗಾಗಲೇ
ಸಂಘ ಸಂಸ್ಥೆಗಳಿಂದ ಧರ್ಮದ ಮುಖಂಡರುಗಳಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಈ ಆಯೋಗದ ಅವಧಿ 2024 ಇದೆ. ಅಷ್ಟರ ಒಳಗೆ ತನ್ನ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆಗೂ ಮುನ್ನ ಕೊಟ್ಟಿದ್ದೇ. ಆದರೆ ಅದರ ಅನುಸಾರವಾಗಿ ಮೋದಿಯವರ ನೇತೃತ್ವದ ಸರ್ಕಾರ ರಾಷ್ಟ್ರದಾದ್ಯಂತ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವುದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಮುಖ್ಯವಾದ ವಿಚಾರ ಆಗಿದೆ. ಏಕರೂಪದ ನಾಗರಿಕ ಸಂಹಿತೆ ಜಾರಿಯಲ್ಲಿ ಬಂದರೆ ಆಗುವ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗುತ್ತಿರುವ ವಿಚಾರ ಆಗಿದೆ ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದರೆ ಈಗ ಇರುವಂತಹ ಸ್ಥಿತಿಯಲ್ಲಿ ಜಾರಿಗೆ ಬರುವುದು ಅಥವಾ ಚರ್ಚೆಗೆ ಬರುವಂಥದ್ದು ಬೇಡ. ರಾಷ್ಟ್ರದಾದ್ಯಂತ ಶಾಂತಿ ನೆಮ್ಮದಿ ದೊಡ್ಡ ಮಟ್ಟದಲ್ಲಿ ನೆಲೆಸಿದಂತಹ ವಾತಾವರಣದಲ್ಲಿನೇ ಇಂತಹ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವಂತಹ ವಿಚಾರಗಳಲ್ಲಿ ಸರ್ಕಾರ ಮುಂದಡಿಯನ್ನು ಇಡಬೇಕಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಒಂದು ವರ್ಗದಿಂದ ಕೇಳಿ ಬರ್ತಾ ಇದೆ. ಈ ಬಕ್ರೀದ್ ಆಚರಣೆಯ ಸಂದರ್ಭದಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆಯ ವಿಚಾರವು ಕೂಡ ಮುನ್ನೆಲೆಗೆ ಬಂದಿರುವುದನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು, ಧನ್ಯವಾದಗಳು.